ಬೆಂಗಳೂರಿನ ಕನಕಪುರ ರಸ್ತೆಯ ವಡೇರಹಳ್ಳಿಯಲ್ಲಿ ಆರಂಭವಾಗಿದೆ ದಿ ಸ್ಪೋರ್ಟ್ಸ್ ಸ್ಕೂಲ್. ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕು, ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗಬಾರದು ಎಂಬ ಕನಸು ಹೊತ್ತ ಈ ಶಾಲೆ ಕ್ರೀಡೆ ಶಿಕ್ಷಣ ಸಂಯೋಜಿತ ದೇಶದ ಏಕೈಕ ಶಾಲೆ. ಇದು ನಮ್ಮದು ಸ್ಪೋರ್ಟ್ಸ್ ಸ್ಕೂಲ್. ನಾವು 16th June 2019 ಅಲ್ಲಿ ಸ್ಟಾರ್ಟ್ ಆಗಿದ್ದು. ನಾವು ಇಲ್ಲಿ 6 ಸ್ಪೋರ್ಟ್ಸ್ ಚೂಸ್ ಮಾಡಿ ನಾವು ಇನ್ಫ್ರಾಸ್ಟ್ರಕ್ಚರ್ ಅದರ ಪ್ರಕಾರ ನಾವು ತಯಾರಿ ಮಾಡಿದ್ವಿ. ಆ 6 ಸ್ಪೋರ್ಟ್ಸ್ ಬಂದ್ಬಿಟ್ಟು ಫುಟ್ಬಾಲ್, ಬಾಸ್ಕೆಟ್ಬಾಲ್, ಕ್ರಿಕೆಟ್, ಟೆನ್ನಿಸ್, ಬ್ಯಾಡ್ಮಿಂಟನ್, 6 ಸ್ಪೋರ್ಟ್ಸ್ ಮಾಡಿದ್ದೀವಿ. ಇದರಲ್ಲಿ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ನಾವು ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಕೊಡೋಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂತಂದರೆ, ನಾವು ಟೈಅಪ್ ಮಾಡ್ಕೊಂಡಿವಿ ವಿತ್ ಹೈ ಲೆವೆಲ್ ಪ್ಲೇಯರ್ಸ್ ಆ್ಯಂಡ್ ಕೋಚಸ್ ಜೊತೆ ಟೈಅಪ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಟೆನ್ನಿಸ್ ನಾವು RBTA ಜೊತೆ ಟೈಅಪ್ ಮಾಡಿ, RBTA ಬಂದ್ಬಿಟ್ಟು ರೋಹನ್ ಬೋಪಣ್ಣ ಅವರು ಟೆನ್ನಿಸ್ ಅಕಾಡೆಮಿ ಅವ್ರದ್ದು ನಮ್ಮದು ಟೈಅಪ್ ಆಗಿಬಿಟ್ಟು ನಾವು ಹೈ ಲೆವೆಲ್ ಕೋಚಿಂಗು ವಿತ್ ಆಲ್ ದ ಚಿಲ್ಡ್ರನ್ನ ಬೆಸ್ಟ್ ಟ್ರೈನಿಂಗ್ ಸಿಗೋ ಹಾಗೆ ನಾವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಈ ಸೆಂಟರ್ನ ಓಪನ್ ಮಾಡಿದ್ದೀವಿ ಇಲ್ಲ ಫಾರ್ ಟೆನ್ನಿಸ್. ಅದೇ ಥರ ಫುಟ್ಬಾಲಲ್ಲಿ ನಾವು BFC ಜೊತೆ ಸೈನ್ ಮಾಡಿದ್ದೀವಿ. BFC ಒನ್ ಆಫ್ ದ ಟಾಪ್ ಕ್ಲಬ್ಸು, ಬ್ಯಾಂಗ್ಳೂರ್ ಫುಟ್ಬಾಲ್ ಕ್ಲಬ್ ಅಂಡರ್ JSW, ಅವ್ರ ಜೊತೆ ಟೈಅಪ್ ಮಾಡಿ ಅವರು ನಮ್ಮ ಪ್ರೋಗ್ರಾಮ್ಸನ್ನು ನಮ್ಮ ಇಲ್ಲೇ ನಡೆಸ್ತಾರೆ. ಆ ಪ್ರೋಗ್ರಾಮ್ಸ್ ಬಂದ್ಬಿಟ್ಟು ಅವರು ಇಂಟರ್ಮೀಡಿಯೇಟು ಮತ್ತು ಅಡ್ವಾನ್ಸ್ ಲೆವೆಲಲ್ಲಿ ಮಾಡ್ತಾರೆ. ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಯಾವ ಥರ ಅಂತಂದರೆ, Under-14, Under-12, Under-16 ಎಲ್ಲ ಮಕ್ಕಳನ್ನ ತೊಗೊಂಡ್ಬಿಟ್ಟು ಅವ್ರನ್ನ ಡೆವಲಪ್ ಮಾಡಿ, ಸೊ ಇಲ್ಲಿ ಒಳ್ಳೆ ಪ್ಲೇಯರ್ಸ್ ಡೆವಲಪ್ ಆದರೆ ಅವ್ರಿಗೆ ಆಪರ್ಚುನಿಟಿ ಸಿಗುತ್ತೆ ಅಂಡರ್ ಸ್ಟೇಟ್ ಲೆವೆಲ್ ಆಡೋಕ್ಕೆ, ಕರ್ನಾಟಕನ ರೆಪ್ರೆಸೆಂಟ್ ಮಾಡೋಕ್ಕೆ, ಆಮೇಲೆ ISL ಆಡೋಕ್ಕೆ, ಆಮೇಲೆ I League ಆಡೋಕ್ಕೆ, ಜೂನಿಯರ್ ಲೆವೆಲ್ ಆಡೋಕ್ಕೆಲ್ಲ BFC ಅವರು ಸಪೋರ್ಟ್ ಮಾಡ್ತಾರೆ. ಅದೇ ಥರ ನಾವು ಕ್ರಿಕೆಟು ನಾವು ರಾಬಿನ್ ಉತ್ತಪ್ಪ ಜೊತೆ ಮೆಂಟರ್ ಆಗಿ ಬಂದಿದ್ದಾರೆ, ಆಮೇಲೆ ವೆಂಕಟೇಶ್ ಪ್ರಸಾದ್ ಅವರು ಮೆಂಟರ್ ಆಗಿ ಬಂದಿದ್ದಾರೆ. ಅವರು ಅಂಡರ್ ವಾಚ್ಫುಲ್ ಐಸ್ ಆಫ್ ನಿಧುವನ್ ಅವರು ಈ ಕೋಚಿಂಗ್ ನಡೆಯುತ್ತೆ. ಸೊ ಅದೇ ಪ್ರಕಾರ ನಾವು ಕ್ರಿಕೆಟಲ್ಲೂ ಎಲ್ಲ ಜೂನಿಯರ್ ಲೆವೆಲ್ ಪ್ಲೇಯರ್ಸ್ನೆಲ್ಲ ಇಲ್ಲಿ ನಾವು ರೆಡಿ ತಯಾರು ಮಾಡಿ, ಚಿಂತಾಮಣಿ ಕ್ಲಬ್ ಅಂತ ನಮ್ಮದು KSA ಅಫಿಲೇಟೆಡ್ ಕ್ಲಬ್ ಫಸ್ಟ್ ಡಿವಿಷನಲ್ಲಿದೆ, ಆ ಡಿವಿಷನಲ್ಲಿ ಮಕ್ಕಳನ್ನ ಆಡೋಕ್ಕೆ ಅಪರ್ಚುನಿಟಿ ಕೊಟ್ಬಿಟ್ಟು Under-16, Under-14 ಆ ಥರ ಆಡಿಬಿಟ್ಟು ನಾವು ಡೆವಲಪ್ ಮಾಡಿಬಿಟ್ಟು ಅಲ್ಟಿಮೇಟ್ಲಿ ನಮ್ದು ಏನು ಗೋಲ್ ಅಂತಂದರೆ ಇಲ್ಲಿ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಫೈನಲಿ ದೇ ಹ್ಯಾವ್ ಟು ರೆಪ್ರೆಸೆಂಟ್ ದ ಕಂಟ್ರಿ. ಅದೇ ಥರ ನಾವು ಬ್ಯಾಡ್ಮಿಂಟನ್ನು ನಾವು ಈಗ ನಮ್ಮ ಮೆಂಟರ್ ಆಗಿ ಪುಲೆಲ ಗೋಪಿಚಂದ್ ಅವರು ಬಂದಿದ್ದಾರೆ. ಸೊ ಅವರು ನೇತೃತ್ವದಲ್ಲಿ ಎಲ್ಲ ಈ ಟ್ರೈನಿಂಗ್ ಪ್ರೋಗ್ರಾಮ್ಸು, ಶೆಡ್ಯೂಲ್ಸು, ಯಾವ ಥರ ಪ್ರೋಗ್ರಾಮ್ಸ್ ಮಾಡಬೇಕು ಫಾರ್ ದ ಬಿಗಿನರ್ಸು, ಇಂಟರ್ಮೀಡಿಯೇಟು, ಅಡ್ವಾನ್ಸ್ಡ್ ಎಲ್ಲ ಅವ್ರು ಪ್ಲ್ಯಾನ್ ಮಾಡ್ತಾರೆ. ಇದೇ ಥರ ನಾವು ಏನು ಒಂದು ನಮ್ದು ಏನು ಯುನಿಕ್ನೆಸ್ ಈ ಸ್ಕೂಲ್ದು ಅಂತಂದರೆ, ನಾವು ಇಲ್ಲಿ ಕ್ಯಾಂಪಸಲ್ಲೇ ನಾವು ಎಜುಕೇಷನು ಮಾಡ್ತೀವಿ. ನಮ್ಮದು ಬಂದ್ಬಿಟ್ಟು 4th standard PhD ನಮ್ದು ಎಜುಕೇಷನ್ ಇದೆ ಇದೇ ಕ್ಯಾಂಪಸಲ್ಲಿ. ಸೊ ನಾವು ಸ್ಪೋರ್ಟ್ಸ್ ಸೆಂಟ್ರಿಕ್ ಎಜುಕೇಷನು ಕೊಡ್ತಾ ಇದ್ದೀವಿ, ರೆಗ್ಯುಲರ್ ಎಜುಕೇಷನು ಕೊಡ್ತಾ ಇದ್ದೀವಿ. ಸೊ ಇದು ಏನೊಂದು ಅಡ್ವಾಂಟೇಜ್ ಅಂದರೆ, ಮಕ್ಕಳಿಗೆ ಎಜುಕೇಷನ್ ಇಂದ ದೂರ ಹೋಗಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಿ ವಿ ಆರ್ ಮೇಕಿಂಗ್ ಇಟ್ ಲೈಫ್ ಈಸಿ ಫಾರ್ ಸಂಬಡಿ, ಯಾರು ಒಂದು ಸ್ಪೋರ್ಟ್ಸ್ ಒಂದು ಕರಿಯರ್ ಆಗಿ ತಗೋಬೇಕಂತ ಯೋಚನೆ ಮಾಡ್ತಾರೋ ಅವರಿಗೆಲ್ಲ ನಾವು ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ನಾನು ಅನ್ಕೋತೀನಿ. ಕಾರಣ ಏನಂದರೆ, ಅವ್ರು ಇಲ್ಲೇ ಸ್ಪೋರ್ಟ್ಸು ಮಾಡ್ತಾರೆ, ಎಜುಕೇಷನು ಮಾಡ್ತಾರೆ, ಒಳಗಡೆನೇ ಫಿಟ್ನೆಸ್ ಟ್ರೈನಿಂಗ್ ಇದೆ, ಫಿಸಿಯೋ ಒಳಗಡೆ ಇದ್ದಾರೆ, ನ್ಯೂಟ್ರಿಷನ್ಸ್ ಒಳಗಡೆ ಇದ್ದಾರೆ, ನರ್ಸ್ ಇದ್ದಾರೆ, ಅಕಾಮಡೇಷನ್ ಇಲ್ಲೇ ಇದೆ. ಸೊ ನಿಮಗೆ ರಿಕವರಿ ಬೇಗ ಆಗುತ್ತೆ. ಇದೇ ನೀವು ಒಂದು ಸಿಟಿಯಲ್ಲಿ ಓದಿದರೆ ಕಾಲೇಜ್ ಒಂದು ಕಡೆ ಇರುತ್ತೆ, ಟ್ರೈನಿಂಗ್ ಸೆಂಟರ್ ಒಂದು ಕಡೆ ಇರುತ್ತೆ, ಫಿಸಿಯೋಗೆ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ. ಸೊ ಮಕ್ಕಳಿಗೆ ಅಷ್ಟು ಕಷ್ಟ ಆಗುತ್ತೆ. ಸೊ ಇಲ್ಲಿ ಎಲ್ಲ ಒಂದೇ ರೂಫಲ್ಲಿ ಸಿಗೋದ್ರಿಂದ ವಿ ಕ್ಯಾನ್ ಆ ಮಕ್ಕಳನ್ನ ನಾವು ಹೈ ಲೆವೆಲ್ ಪರ್ಫಾರ್ಮ್ ಮಾಡೋಕ್ಕೆ ನಾವು ರೆಡಿಯಾಗಿ ಇಟ್ಕೊಂಡು ಹೋಗಿ ಆರಾಮಾಗಿ ಪರ್ಫಾರ್ಮ್ ಮಾಡಿ ವಿ ಕ್ಯಾನ್ ಗೆಟ್ ದ ಬೆಸ್ಟ್ ಫ್ರಮ್ ದ ಚಿಲ್ಡ್ರನ್ ಅಂತ ನಾನು ಅನ್ಕೋತೀನಿ. ಸೊ ಈ ಸ್ಪೋರ್ಟ್ಸ್ ಸ್ಕೂಲಲ್ಲಿ ಟ್ಯಾಲೆಂಟೆಡ್ ಆಗಿರೋ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಸ್ಕೀಮ್ಸು ಮಾಡಿದ್ದೀವಿ ಎಲ್ಲ ಸ್ಪೋರ್ಟ್ಸಿಗೂ. ಸೊ ಈಗ ಅವರು ಒಳ್ಳೆ ಪ್ಲೇಯರ್ ಆಟಗಾರ ಆಗಿರ್ಬೋದು, ಅವರು ಕೋಚಸ್ಸು ಮತ್ತು ಕಮಿಟಿ ಮೆಂಬರ್ಸ್ ಇದ್ದಾರೆ, ಅವ್ರನ್ನ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಆ ಮಕ್ಕಳಿಗೆ ನಾವು ಫ್ರೀ ಎಜುಕೇಷನ್, ಫ್ರೀ ಟ್ರೈನಿಂಗ್ ಕೊಡ್ತೀವಿ. ಅವ್ರಿಗೆ ಬರೀ ಎಕ್ಸ್ಪೆಂಡಿಚರ್ ಏನಿರೋದಂತಂದರೆ, ಬರೀ ಬೋರ್ಡಿಂಗ್ ಆ್ಯಂಡ್ ಲಾಜಿಂಗ್ ಮಾತ್ರ ಎಕ್ಸ್ಪೆನ್ಸಸ್ ಇರೋದು, ಬಾಕಿ ಎಲ್ಲ 100% ಸ್ಕಾಲರ್ಶಿಪ್ ಕೊಡ್ತೀವಿ ಔಟ್ ಸ್ಟ್ಯಾಂಡಿಂಗ್ ಪ್ಲೇಯರ್ಸ್ಗೆ. ಇದು ಏನಾಗುತ್ತಂದರೆ, ಟ್ಯಾಲೆಂಟೆಡ್ ಪ್ಲೇಯರ್ಸ್ಗೆ ಆಪರ್ಚುನಿಟೀಸ್ ಇಲ್ಲಿ ಕೊಡ್ತೀವಿ, ಇನ್ ಕೇಸ್ ದೇ ಹ್ಯಾವ್ ಗಾಟ್ ಸಮ್ ಫೈನಾನ್ಷಿಯಲ್ ಇಶ್ಯೂಸು ನಾವು ಸ್ಪಾನ್ಸರ್ಶಿಪ್ ಹುಡುಕ್ಬಿಟ್ಟು ಅವರಿಗೆ ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ರೀಸನ್ಸ್ ಅವರು ಸ್ಪೋರ್ಟ್ಸಿಂದ ದೂರ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಕಮಿಟಿ ಇದೆ, ಆ ಕಮಿಟಿ ಜಡ್ಜ್ ಮಾಡಿ ಆಮೇಲೆ ನಾವು ಸ್ಪಾನ್ಸರ್ಶಿಪ್ ನೋಡ್ಬಿಟ್ಟು CSR ಪ್ರೋಗ್ರಾಮ್ಸ್ ನಮ್ಮ ಹತ್ರ ಇದೆ. 28 ಎಕರೆ ವಿಶಾಲ ಪ್ರದೇಶ, ಅಂತಾರಾಷ್ಟ್ರೀಯ ಮಟ್ಟದ ಆಟದ ಅಂಕಣಗಳು, ಸ್ಮಾರ್ಟ್ ಕ್ಲಾಸ್, ಮಲ್ಟಿಜಿಮ್, ಹೀಗೆ ಎಲ್ಲ ಸೌಲಭ್ಯಗಳನ್ನು ಈ ಶಾಲೆ ಹೊಂದಿದೆ. ಬೋಧನಾ ಶುಲ್ಕ, ಊಟ, ವಸತಿ ಮತ್ತು ಕ್ರೀಡಾ ತರಬೇತಿ ಎಲ್ಲ ಸೇರಿ 1ರಿಂದ 12ನೇ ತರಗತಿವರೆಗೆ ಅಂದರೆ +2 ವರೆಗೆ ವರ್ಷಕ್ಕೆ 5.25 ಲಕ್ಷ ರೂಪಾಯಿ ಶುಲ್ಕ ನಿಗದಿ ಮಾಡಲಾಗಿದೆ. ಪದವಿ, ಸ್ನಾತಕೋತ್ತರ ಪದವಿ ಕೋರ್ಸ್ಗಳು ಇಲ್ಲಿವೆ.
ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೌಲಭ್ಯ ಕೂಡ ಇದೆ. ಹಾಯ್, ಐ ಆಮ್ ರಿದ್ದಿ ಚೌಧರಿ ಪೋಕ. ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ್ ಆ್ಯಂಡ್ ಐ ಕೇಮ್ ಫ್ರಮ್ ಆಂಧ್ರ ಪ್ರದೇಶ್ ಆ್ಯಂಡ್ ಐ ಪ್ಲೇನ್ ಆರ್ ಬಿ ಟಿ ಎ ಟೆನ್ನಿಸ್ ರೋಹನ್ ಬೋಪನ್ನ ಟೆನ್ನಿಸ್ ಅಕಾಡೆಮಿ. And the coaching is very good, and the sports school has supported me a lot for my career and my future tennis. Hi, मैं सौम्या हूँ और मैं हैदराबाद से आई हूँ. यहाँ टेनिस खेलती हूँ और मैं यहाँ आकर 3-4 दिन ही हुआ है. और ये स्कूल मतलब ट्रेनिंग के लिए बहुत अच्छा है. और हेलो एवरीवन, आई एम अ प्रोफेशनल टेनिस प्लेयर. आई ट्रेन एट IBTA रोहन बोपन्ना टेनिस अकेडमी एट द स्पोर्ट्स स्कूल. The sports school has been a wonderful platform for me, myself. They have great facilities, and they have the great coaches, accommodation. And then the best of all, it's that they have academics and they have a sports career on same campus, which is really great. And I'm looking forward to more additional sports coming to the facility. ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡುವ ಗ್ರಾಮೀಣ ವಿದ್ಯಾರ್ಥಿಗಳನ್ನು ಹುರಿದುಂಬಿಸುವ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಇಂತಹ ವಿದ್ಯಾರ್ಥಿಗಳಿಂದ ಬೋರ್ಡಿಂಗ್ ಶುಲ್ಕ ಮಾತ್ರ ತೆಗೆದುಕೊಂಡು ಉಚಿತವಾಗಿ ಶಿಕ್ಷಣ ಮತ್ತು ಕ್ರೀಡಾ ತರಬೇತಿ ನೀಡಲಾಗುತ್ತಿದೆ. ನಾನು ಶ್ರೀಕರು, ನಾನು ಗುಲ್ಬರ್ಗಾದಿಂದ ಬಂದಿದ್ದೇನೆ. ನಾನು 8ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನಗೆ ಗುಲ್ಬರ್ಗಾದಲ್ಲಿ ಅಷ್ಟೊಂದು ಚೆನ್ನಾಗಿ ಟೆನ್ನಿಸ್ ಕೋಚಿಂಗ್ ಸಿಕ್ಕಿದ್ದಿಲ್ಲ. ಅಲ್ಲಿ ನಾನು ಚಂದ್ರಶೇಖರ್ ಟೆನ್ನಿಸ್ ಕ್ರೀಡಾಂಗಣದಲ್ಲಿ ಆಡ್ತಾ ಇದ್ದೆ. ಇವಾಗ ನನಗೆ ಬೆಂಗಳೂರಿಗೆ ಬಂದಮೇಲೆ ದ ಸ್ಪೋರ್ಟ್ಸ್ ಸ್ಕೂಲ್ ಇದು ಸಿಕ್ತು, ಸ್ಕೂಲ್ ಸಿಕ್ತು ಚೆನ್ನಾಗಿ. ದ ಸ್ಪೋರ್ಟ್ಸ್ ಸ್ಕೂಲಿಗೆ ಬಂದುಬಿಟ್ಟು 1 month ಆಯಿತು. ಇವಾಗ ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ. ಸುಜಿತ್ ಸರ್, ಬಾಲು ಸರ್ ಎಲ್ಲ ನನಗೆ ಟ್ರಿಕ್ಸು ಟ್ಯಾಕ್ಟಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇವಾಗ ಒಂದು ಗೇಮು ಪ್ರೊಫೆಷ್ನಲ್ ಲೆವೆಲ್ ಆ ಥರ ಇದೆ ಅಂತ. ಬ್ಯಾಡ್ಮಿಂಟನ್ ತರಬೇತಿದಾರ ಪುಲ್ಲೇಲ ಗೋಪಿಚಂದ್, ಅಂತಾರಾಷ್ಟ್ರೀಯ ಕ್ರಿಕೆಟಿಗರಾದ ವೆಂಕಟೇಶ್ ಪ್ರಸಾದ್, ರಾಬಿನ್ ಉತ್ತಪ್ಪ, ಡೇವಿಸ್ ಕಪ್ ಟೆನಿಸ್ ಆಟಗಾರ ರೋಹನ್ ಬೋಪಣ್ಣ, ಒಲಿಂಪಿಯನ್ ಈಜುಗಾರ್ತಿ ಶಿಖಾ ಟಂಡನ್ ಮತ್ತಿತರ ಕ್ರೀಡಾಪಟುಗಳು ಸಂಸ್ಥೆಯ ಸಲಹೆಗಾರರಾಗಿದ್ದಾರೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪ್ರತ್ಯೇಕ ಹಾಸ್ಟೆಲ್ಗಳು, ಉತ್ತಮ ಕೋಣೆ, ಡೈನಿಂಗ್ ಹಾಲ್, ಮೆಸ್, ಲೈಬ್ರರಿ ಎಲ್ಲವೂ ಇದೆ. ಸೌರಶಕ್ತಿ ಉತ್ಪಾದನೆಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದ್ದು, ಸಂಸ್ಥೆಗೆ ಬೇಕಾದ ವಿದ್ಯುತ್ ಅನ್ನು ಇಲ್ಲಿಂದಲೇ ಪಡೆದು ಕೆಪಿಟಿಸಿಎಲ್ಗೂ ಮಾರಾಟ ಮಾಡಲಾಗುತ್ತಿದೆ. ಪಕ್ಕದ ಸರ್ಕಾರಿ ಶಾಲೆಯನ್ನು ದತ್ತು ಪಡೆದುಕೊಂಡಿರುವ ಈ ಸ್ಪೋರ್ಟ್ಸ್ ಸ್ಕೂಲ್ ಅಲ್ಲಿನ ಮಕ್ಕಳಿಗೆ ಉಚಿತವಾಗಿ ಕ್ರೀಡಾ ತರಬೇತಿ ನೀಡುತ್ತಿದೆ. ಜೈನ್ ಡೀಮ್ಡ್ ವಿಶ್ವವಿದ್ಯಾಲಯದ ಅಡಿ ಕಾರ್ಯನಿರ್ವಹಿಸುತ್ತಿರುವ ಈ ಸ್ಪೋರ್ಟ್ಸ್ ಸ್ಕೂಲ್ ದೇಶಕ್ಕೆ ಒಲಿಂಪಿಕ್ ಪದಕ ತರುವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿಸುವ ಗುರಿ ಹೊಂದಿದೆ.